ಎಲ್ಲಾ ಮಾಧ್ಯಮದ ಸ್ನೇಹಿತರೆ ರೂಪಾಂತರಗೊಂಡಿರುವಂತ ಕರೋನಾ ವೈರಾಣ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ ಇದು ಜನವರಿ 2 ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ ಅಂದ್ರೆ ಸುಮಾರು 9 ದಿನಸ ಕಾಲ ಕರ್ಫ್ಯೂ ಇರುತ್ತೆ ಇದಿಡಿ ರಾಜ್ಯಕ್ಕೆ ಅನ್ವಯ ಆಗುತ್ತೆ ವರದೇಶದಿಂದ ಬರುವಂತ ಪ್ರತಿಯೊಬ್ಬರು ಆರ್ಟಿಪಿಸಿಆರ್ ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು ಅದು 72 ಗಂಟೆ ಒಳಗೆ ಮಾತ್ರ ಮಾಡಿಸಿರಬೇಕು ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ವ್ಯವಸ್ಥೆ ಮಾಡಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಯಾರೊಬ್ಬರು ಸಹ ಚೆಕ್ ಮಾಡದನೆ ಇಲ್ಲಿ ಹೊರಗಡೆ ಬರದ ರೀತಿ ನೋಡಿಕೊಂಡಿದ್ದೇವೆ In view of the new strain of COVID-19 virus and as per the advice of Government of India and Technical Advisory Committee, it is decided to impose night curfew from today till 2nd January 2021 between 10 p.m. to 6 a.m. I request all public to cooperate to prevent and contain new COVID-19 strain. Thank you. Sir, ಬೆಳಗ್ಗೆ ಹೊತ್ತು ಸಭೆ ಸಮಾರಂಭಗಳು ಮಾಡಕ ಅವಕಾಶ ಇದೆಯಾ? ಓನಣ್ಣ ಬೆಳಗ್ಗೆ 6 ಗಂಟೆ ಮೇಲೆ ರಾತ್ರಿ 10 ಗಂಟೆವರೆಗೂ ಏನು ಬೇಕಾದರೂ ಮಾಡಬಹುದು. 10 ಗಂಟೆ ನಂತರ ಮನೆ ಬಿಟ್ಟು ಯಾರು ಹೊರಗಡೆ ಬರದೇನೆ ನಮಗೆ ಸಹಕಾರ ಕೊಡಬೇಕು ಈ ಕೋವಿಡ್ ಅನ್ನು ತಡೆಯೋ ದೃಷ್ಟಿ. ಸರ್ ಅಲ್ಲಿ ವಿನಾಯಿತಿ ಯಾರಿಗೆ ಇದೆ ಸರ್? ಕರ್ಫ್ಯೂ ವೇಳೆ ವಿನಾಯಿತಿ ಯಾರಿಗೆ ಇದೆ ಸರ್? ವಿನಾಯಿತಿಗಳು ಯಾರಿಗೆ? ಯಾವುದೇ ಇರುದೇ ಹಾಸ್ಪಿಟಲ್ ಮತ್ತೊಂದು ಮಗದೊಂದರ ಬಗ್ಗೆ ಏನು ಪ್ರಶ್ನೆ ಇರೋಲ್ಲ. ಮಾರ್ಗಸೂಚಿ ಏನಿದೆ ಅಲ್ಲ ಇವರು ಬಿಡುಗಡೆ ಮಾಡ್ತೀವಿ ಶಾಲಾ ಕಾಲೇಜುಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ ನಿಮ್ಗೆ ತಿಳಿಸಿದ್ದೇವೆ 1ನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ಅಂತ ಈಗ 2-3 ದಿವಸದಲ್ಲಿ ಇನ್ನೇನಾದರೂ ಬೆಳವಣಿಗೆ ಇದ್ರೆ ನೋಡಿ ನೀವು ಕಂಬ್ಯಾಕ್ ಈಗಿರೋ ಪ್ರಕಾರ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು